ಮಸಾಲೆ ಮಾಡಲಿಕ್ಕೆ ನಾನು ಬಾಳೆ ಎಲೆಯನ್ನು ಕೊಯ್ತಾ ಇದ್ದೇನೆ. ಆದರೆ ಇದನ್ನು ಕೆಲವರು ಉಪ್ಪಳಿಗೆ ಎಲೆಯಲ್ಲಿ ಮಾಡ್ತಾರೆ, ಆದರೆ ಬಾಳೆ ಎಲೆಯಲ್ಲಿ ಮಾಡಿದಷ್ಟು ರುಚಿ ಉಪ್ಪಳಿಗೆ ಎಲೆಯಲ್ಲಿ ಮಾಡಿದರೆ ಇಲ್ಲ. ಗೆಣಸಲೆ ಮಾಡಲಿಕ್ಕೆ ನಾನು 2 ಗ್ಲಾಸ್ ಬೆಳ್ತಿಗೆ ಅಕ್ಕಿಯನ್ನು ನೆನೆಯಲು ಹಾಕಿ ಬಂದಿದ್ದೇನೆ. ಅದು ಇನ್ನೊಂದು 3 ಗಂಟೆಗಳ ಕಾಲ ನೆನೆಯಬೇಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಈಟ್ ಅಂಡ್ ಫ್ಯಾಕ್ಟ್. ನಾನು ಮುರಳಿ ಭಟ್ ಪರ್ಲ. ಇವತ್ತಿನ ವಿಡಿಯೋದಲ್ಲಿ ನಾವು ಗೆಣಸಲೆ ಮಾಡೋದು ಹೇಗೆ ಅಂತ ನೋಡುವ. ಗೆಣಸಲೆ ಮಾಡಲಿಕ್ಕೆ 2 ಗ್ಲಾಸ್ ಬೆಳ್ತಿಗೆ ಅಕ್ಕಿಯನ್ನು 3 ಗಂಟೆಗಳ ಕಾಲ ನೆನೆಯಲು ಹಾಕಿ. ಮೂರು ಗಂಟೆಗಳ ಕಾಲ ನೆನೆಯಲು ಹಾಕಿದ ಅಕ್ಕಿಯನ್ನು ಒಮ್ಮೆ ಚೆನ್ನಾಗಿ ತೊಳೆಯಬೇಕು. ನಂತರ ಅದನ್ನು ನುಣ್ಣಗೆ ರುಬ್ಬಿಕೊಳ್ಳಬೇಕು. ನಾನಿಲ್ಲಿ ಮಿಕ್ಸಿಯಲ್ಲಿ ರುಬ್ಬಿಕೊಳ್ಳುತ್ತಾ ಇದ್ದೇನೆ. 2 ಗ್ಲಾಸ್ ಅಕ್ಕಿಯನ್ನು ಒಮ್ಮೆಗೆ ರುಬ್ಬಿಕೊಳ್ಳಲಿಕ್ಕೆ ಆಗಲಿಲ್ಲ, 2 ಸಲ ರುಬ್ಬಿಕೊಂಡಿದ್ದೇನೆ. ರುಬ್ಬಿಕೊಳ್ಳುವಾಗ ಸ್ವಲ್ಪ ನೀರನ್ನು ಸೇರಿಸಿಕೊಳ್ಳಿ. ರುಬ್ಬಿಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಬೇಕಾದರೆ ನೀರನ್ನು ಸೇರಿಸಿ ಹಿಟ್ಟನ್ನು ಈ ಹದಕ್ಕೆ ಮಾಡಿಕೊಳ್ಳಿ. ಗೆಣಸಲೆ ಮಾಡಲಿಕ್ಕೆ ತೆಂಗಿನಕಾಯಿ ಬೇಕು. ನಾನಿಲ್ಲಿ 1/2 ತೆಂಗಿನಕಾಯಿಯನ್ನು ತಗೊಂಡಿದ್ದೇನೆ. ಬೆಲ್ಲದ ಪಾಕವನ್ನು ಮಾಡಲಿಕ್ಕೆ ಮೊದಲಿಗೆ ಬೆಲ್ಲವನ್ನು ಈ ರೀತಿಯಾಗಿ ಹುಡಿ ಮಾಡಿಕೊಳ್ಳಿ. ಇನ್ನು ಹುಡಿ ಮಾಡಿಟ್ಟಂಥ ಬೆಲ್ಲವನ್ನು ಒಂದು ಬಾಣಲೆಗೆ ಹಾಕಿ ಸ್ವಲ್ಪ ನೀರನ್ನು ಸೇರಿಸಿಕೊಳ್ಳಿ. ಪಾಕ ಬೇಗ ಆಗುವುದಕ್ಕೋಸ್ಕರ ಬೆಲ್ಲವನ್ನು ಹುಡಿ ಮಾಡಿ ಹಾಕಿದ್ದು. ನೋಡಿ, ಪಾಕ ಮಾಡುವಾಗ ಜಾಸ್ತಿ ನೀರು ಹಾಕುವ ಅಗತ್ಯವಿಲ್ಲ. ಈ ಪಾಕಕ್ಕೆ 2 ಚಮಚ ಏಲಕ್ಕಿ ಹುಡಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಇನ್ನು ಗ್ಯಾಸನ್ನು ಬಂದು ಮಾಡಿ ತುರಿದಿಟ್ಟಂತಹ ತೆಂಗಿನಕಾಯಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನೋಡಿ, ತೆಂಗಿನಕಾಯಿಯನ್ನು ಹಾಕಿ ಮಿಕ್ಸ್ ಮಾಡುವಾಗ ನೀರನ್ನು ಸೇರಿಸುವ ಅಗತ್ಯವಿಲ್ಲ. ಈ ಹದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇನ್ನು ಅಟ್ಟಿನೊಳಗೆ ನೀರನ್ನು ಹಾಕಿ ಒಲೆಯ ಮೇಲೆ ಇಡಿ. ಹಾಗೆಯೇ ಗೆಣಸಲೆಗೆ ಬೇಕಾದ ಬಾಳೆ ಎಲೆಯನ್ನು ಈ ರೀತಿಯಾಗಿ ಬಾಡಿಸಿಕೊಳ್ಳಿ. ಇನ್ನು 1 ಸೌಟು ಹಿಟ್ಟನ್ನು ಬಾಳೆ ಎಲೆಯ ಮೇಲೆ ಹಾಕಿ ದೋಸೆಯ ಥರ ಮಾಡಿಕೊಳ್ಳಿ. ಹಿಟ್ಟು ತುಂಬ ನೀರಾಗಿದ್ದರೆ ನಮಗೆ ಮತ್ತೆ ಬಾಳೆ ಎಲೆಯನ್ನು ಮಡಚಿಡಲಿಕ್ಕೆ ಆಗುವುದಿಲ್ಲ. ಇನ್ನು ಇದರ ಮೇಲೆ ಬೆಲ್ಲದ ಪಾಕವನ್ನು ಹಾಕಿಕೊಳ್ಳಬೇಕು. ನಂತರ ಇದನ್ನು ಈ ರೀತಿಯಾಗಿ ಮಡಚಿಕೊಳ್ಳಬೇಕು. ಇದನ್ನು ಎಲೆಯಲ್ಲಿ ಮಾಡುವುದರಿಂದ ಇದನ್ನು ಎಲೆಯೊಡೆ ಎಂದು ಕರೆಯುತ್ತಾರೆ. ಇದಕ್ಕೆ ಬೆಲ್ಲದ ಪಾಕವನ್ನು ಸರಿಯಾಗಿ ಹಾಕದಿದ್ದರೆ ಇದು ರುಚಿಯಾಗಿ ಇರುವುದಿಲ್ಲ. ಇದನ್ನು ಈ ರೀತಿಯಾಗಿ ಅತ್ತಿನೊಳಗೆ ಇಟ್ಟು 3/4 ಗಂಟೆಗಳ ಕಾಲ ಬೇಯಲು ಬಿಡಿ. ಈ ಗೆಣಸಲೆಯನ್ನು ಕೆಲವರು ಉಪ್ಪಳಿಗೆ ಎಲೆಯಲ್ಲಿಯೂ ಕೂಡ ಮಾಡುತ್ತಾರೆ. ಹಬ್ಬದ ಸಂದರ್ಭಗಳಲ್ಲಿ ತುಳುನಾಡಿನ ಹೆಚ್ಚಿನ ಮನೆಗಳಲ್ಲಿ ಈ ತಿಂಡಿಯನ್ನು ಮಾಡುತ್ತಾರೆ. ಮುಕ್ಕಾಲು ಗಂಟೆ ಆಯಿತು, ಇದೀಗ ಚೆನ್ನಾಗಿ ಬೆಂದಿದೆ. ಬಿಸಿ ಬಿಸಿ ಗೆಣಸಲೆ ರೆಡಿ. ತುಪ್ಪದೊಂದಿಗೆ ಇದನ್ನು ತಿನ್ನಲು ಬಹಳ ರುಚಿಯಾಗ್ತದೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.